ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯ ಡಿ ಸ್ಯಾಮ್ಸನ್. ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಇಮ್ರಾನ್ ಜೈನುದ್ದೀನ್ ಶೇಖ್ಗೆ ಗುರುಶ್ರೀ ಪ್ರಶಸ್ತಿ. ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ದಾಂಡೇಲಿಯ ಆಂಗ್ಲೋ ಉರ್ದು ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯ ಡಿ ಸ್ಯಾಮ್ಸನ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ದೇಶದ ಹೆಸರು ಬದಲಾವಣೆ ಮಾಡುವ ಕುರಿತು ಚರ್ಚೆ ನಡೆಯುತ್ತಿರುವ ಬಗ್ಗೆ ಮಾಜಿ ನಗರಸಭಾ ಸದಸ್ಯ ಡಿ ಸ್ಯಾಮ್ಸನ್ ಏನು ಹೇಳಿದ್ದಾರೆಂದು ಈ ವರದಿ ನೋಡಿ. ದೇಶದ ಹೆಸರು ಬದಲಾವಣೆ ಮಾಡಿದ್ರೆ ಅಥವಾ ಬದಲಾವಣೆ ಮಾಡುವ ಮುಖಾಂತರ ಪ್ರಯೋಜನಗಳು ಏನು ಅನ್ನುವಂಥದ್ದು ಒಂದಿರುವಂಥ ಅಂಶ. ಇವತ್ತು ದೇಶದಲ್ಲಿ ಸಾಕಷ್ಟು ಸವಾಲುಗಳಿದೆ. ಅದು ನಿರುದ್ಯೋಗದ ಪ್ರಶ್ನೆ ಇರ್ಬೋದು, ಬೆಳೆ ಏರಿಕೆ ಪ್ರಶ್ನೆ ಇರ್ಬೋದು, ಕಾರ್ಮಿಕರ ಪ್ರಶ್ನೆ ಇರ್ಬೋದು, ಇವರು ಕೃಷಿ ಕೂಲಿಕಾರರ ಪ್ರಶ್ನೆ ಇರ್ಬೋದು, ರೈತರ ಪ್ರಶ್ನೆ ಇರ್ಬೋದು. ಸೊ ಈ ಥರದ ಹಲವಾರು ಪ್ರಶ್ನೆಗಳು ಇರುವಂಥ ಸಂದರ್ಭದಲ್ಲಿಯೇ ಈ ದೇಶದ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳೆ ಆ ಎಲ್ಲ ಪ್ರಶ್ನೆಗಳು ಆ ಸವಾಲುಗಳು ಮುಕ್ತಾಯ ಆಗ್ತಾವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಇದೇ ಕೇಂದ್ರ ಸರ್ಕಾರ ಈಗಾಗಲೇ ತಮ್ಮ ಹಲವಾರು ಯೋಜನೆಗಳನ್ನು ಇಂಡಿಯಾ ಅನ್ನುವಂಥ ಶಬ್ದಕ್ಕೆ ಲಿಂಕ್ ಮಾಡಿ ಹಲವಾರು ಯೋಜನೆಗಳು ತಂದಾವೆ. ಉದಾಹರಣೆಗೆ ಮೇಕಿಂಗ್ ಇಂಡಿಯಾ ಅನ್ನುವ ಪ್ರಶ್ನೆ ಇರ್ಬೋದು, ಡಿಜಿಟಲ್ ಇಂಡಿಯಾದ ಪ್ರಶ್ನೆ ಇರ್ಬೋದು, ಎಲ್ಲವೂ ಕೂಡ ಕೇಂದ್ರ ಸರ್ಕಾರನೇ ಇಟ್ಟಿರುವಂಥ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳು. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಬದಲಾವಣೆ ಮುಖಾಂತರ ಇವತ್ತು ಬಡತನ ನಿರ್ಮೂಲನೆ ಆಗುವ ಸಾಧ್ಯತೆ ಇದೆಯಾ, ಅಥವಾ ಕೃಷಿ ಕೂಲಿಕಾರರು ಅಥವಾ ರೈತರ ಸಮಸ್ಯೆಗಳು ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ, ಯುವಜನರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡುವುದೇನೆಂತಂದರೆ ದೇಶದಲ್ಲಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿವೆ, ಸಾಕಷ್ಟು ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ಕೆಲಸಗಳು ಇದೆ. ಸೊ ಅದನ್ನು ಭಾಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದಿರುವಂಥ ಅಂಶ. ಮತ್ತು ಎರಡನೇ ಕಡೆ ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಹೊರಟಿರುವಂಥ ಸಂದರ್ಭದಲ್ಲಿನೇ ಎಲ್ಲೋ ಒಂದು ಕಡೆ ಭಾರತ ಅಂತೇಳಿ ಮಾಡೋ ಮುಖಾಂತರ ಹಿಂದಿಯನ್ನು ಹೇರಿಕೆ ಮಾಡುವಂಥ ಅಥವಾ ಬೇರೆ ರಾಜ್ಯಗಳು ಕೂಡ ಹಿಂದಿಯನ್ನು ಹೇರಿಕೆ ಮಾಡುವಂಥ ಒಂದು ಕುತಂತ್ರತನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಇರುವಂಥ ಅಂಶ. ಹಾಗಾಗಿ ಬದಲಾವಣೆಯಿಂದ ಹೆಸರಿಗೆ ದೇಶದಲ್ಲಿ ಬದಲಾವಣೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇವತ್ತು ಬದಲಾವಣೆ ಮಾಡುವ ಮುಖಾಂತರ ಎಲ್ಲ ಸಮಸ್ಯೆಗೆ ಪರಿಹಾರನ ಅನ್ನುವಂಥದ್ದು ಕೂಡ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಈ ಮೊದಲು ದೇಶದ ಜನತೆಯ ಪ್ರಶ್ನೆಗಳು ಇದೆ, ಉದ್ಯೋಗದ ಪ್ರಶ್ನೆ ಇದೆ, ನಿರುದ್ಯೋಗದ ಪ್ರಶ್ನೆ ಉದ್ಯೋಗದ ಪ್ರಶ್ನೆ ಇದೆ, ಆಮೇಲೆ ಬೆಳೆ ಏರಿಕೆಯ ಪ್ರಶ್ನೆ ಇದೆ, ಜನಸಾಮಾನ್ಯ ಹಲವಾರು ಪ್ರಶ್ನೆಗಳಿವೆ, ಅದಕ್ಕೆ ಇತ್ಯರ್ಥ ಮಾಡುವಂಥ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ದಾಂಡೇಲಿಯ ಆಂಗ್ಲೋ ಉರ್ದು ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ಮುಸ್ಲಿಂ ಎಜುಕೇಷನ್ ಸೊಸೈಟಿ ದಾಂಡೇಲಿ ಹಾಗೂ ಆಂಗ್ಲೋ ಉರ್ದು ಪ್ರೌಢಶಾಲೆಯ ಶಾಲಾ ಸಂಸತ್ ಸದಸ್ಯರ ಸಹಭಾಗಿತ್ವದಲ್ಲಿ ಬುಧವಾರ ದಿನಾಂಕ 6/9/2023 ಸಂಭ್ರಮ ಮತ್ತು ಸಡಗರದಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಂಗ್ಲೋ ಉರ್ದು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಎ ಅತ್ತಾರ್ ಅವರು ಆಧುನಿಕ ಯುಗದಲ್ಲಿ ಗುರು ಮತ್ತು ಶಿಕ್ಷಕರ ಸಂಬಂಧದ ಕುರಿತು ಹಾಗೂ ಶಿಕ್ಷಕರ ಕರ್ತವ್ಯಗಳ ಕುರಿತು ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶಿಕ್ಷಕರನ್ನು ಅಭಿನಂದಿಸುವುದು ತಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಎಸ್ ಮುಲ್ಲಾ, ಶಿಕ್ಷಕರುಗಳಾದ ಎಸ್ಆರ್ ಕುನ್ನೂರ್, ಅದೀಬಾ ಫಿರ್ಜಾದೆ, ರೇಷ್ಮಾ ಅರ್ಗಂಜಿ, ಸಾಧಿಕ್ ಬಿಡಿ, ಅಕ್ಬರ್ ಶೇಖ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಂಗ್ಲೋ ಉರ್ದು ಶಿಕ್ಷಣ ಸಂಸ್ಥೆಯ ಸಲಹೆಗಾರರಾದ ಇಕ್ಬಾಲ್ ಶೇಖ್, ಇಮ್ತಿಯಾಜ್ ಅತ್ತಾರ್, ಸಹ ಕಾರ್ಯದರ್ಶಿ ರಾಜೇಸಾಬ್ ಸುಂಕತ್, ಖಜಾಂಚಿ ಮೆಹಬೂಬ್ ಅತ್ತಾರ್ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಮ್ರಾನ್ ಜೈನುದ್ದೀನ್ ಶೇಖ್ಗೆ ಗುರುಶ್ರೀ ಪ್ರಶಸ್ತಿ. ದಿನಾಂಕ 5/9/2023 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಳಿಯಾಳ್.
ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕು ಘಟಕ ಹಳಿಯಾಳಿವರ ವತಿಯಿಂದ ಶ್ರೀ ಇಮ್ರಾನ್ ಜೈನುದ್ದೀನ್ ಶೇಖ್ ಸಹ ಶಿಕ್ಷಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ಹಳೆದಾಂಡೇಲಿ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ 2023-24 ಸಾಲಿನ ತಾಲೂಕು ಉತ್ತಮ ಶಿಕ್ಷಕ ಗುರುಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾಗಾರಗಳಲ್ಲಿ ಕೆಲಸಗಳಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಉತ್ತಮ ಶಿಕ್ಷಕರೆಂದು ತಾಲೂಕಾ ಮಟ್ಟದ ಈ ಒಂದು ಗುರುಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಬೆಂಗಳೂರವರ ಹಮ್ಮಿಕೊಂಡ ಶಿಕ್ಷಕರ ದಿನಾಚರಣೆಯಲ್ಲಿ ತಮ್ಮ ಅಕಾಡೆಮಿಯಿಂದ ಕೊಡಮಾಡುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸ್ಥಳೀಯ ಜನತಾ ವಿದ್ಯಾಲಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಮಂಜುನಾಥ್ ಕಾದ್ರೋಳಿ ಅವರಿಗೆ ಸರ್ ಪುಟ್ಟಣ್ಣ ಚಿಟ್ಟಿಪೂರ್ ಭವನ ಬೆಂಗಳೂರು ಇಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಸನ್ಮಾನಿಸಿದ್ದಾರೆ. ಸಮಾರಂಭದಲ್ಲಿ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಶಂಕರ್ ಪಾಟೀಲ್, ನವಲ್ಗುಂದ ಶಾಸಕ ಸನ್ಮಾನ್ಯ ಶ್ರೀ ಕೆ ಎಚ್ ಕೋನರೆಡ್ಡಿ, ರೋಣದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್, ಲೇಖಕರಾದ ಡಾಕ್ಟರ್ ಪೂತಿರಾವ್, ಅರಣ್ಯ ಅಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು KSDR ಬೆಂಗಳೂರವರ ಸಮ್ಮುಖದ ಭವ್ಯ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶ್ರೀ ಮಂಜುನಾಥ್ ಕಾದ್ರೋಳಿ ಶಿಕ್ಷಕರನ್ನು ಸಂಸ್ಥೆಯ ಅಧೀಕ್ಷಕರಾದ ಶ್ರೀ ಎಂಎಸ್ ಇಟಗಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಂದಿನಿ ನಾಯಕ್, ಶಾಲೆಯ ಶಿಕ್ಷಕರು ಮತ್ತು ಪಾಲಕ ವರ್ಗದವರು ಹಿತೈಷಿಗಳು ಅಭಿನಂದನೆ ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿರುತ್ತಾರೆ. ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ದಾಂಡೇಲಿಯ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಯ ಚಿಣ್ಣರ ಮಕ್ಕಳಿಗಾಗಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಾರ್ಯಕ್ರಮ ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಕೃಷ್ಣ ರಾಧೆಯ ವೇಷದಲ್ಲಿ ಕಾಣಿಸಿದರು. ಈ ಕಾರ್ಯಕ್ರಮಕ್ಕೆ ಇನ್ನರ್ ವೀಲ್ ಕ್ಲಬ್ ನ ಅಧ್ಯಕ್ಷರು ಶ್ರೀಮತಿ ರೇಷ್ಮಾ ಬಾವಾಜಿ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಭಾವನಾ ಅಂಕೋಲೇಕರ್ ಮತ್ತು ಶ್ರೀಮತಿ ಪ್ರತಿಭಾ ಕಲಿಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀಮತಿ ಸುನೀತಾ ಸಾಲಸ್ಕರ್ ಸ್ವಾಗತಿಸಿದರು. ಅಮೃತ ಭಟ್ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟು ಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್
9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ, ಕ್ಯಾಮರಾಮನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.